ವೆಲ್ಕಮ್ ಬ್ಯಾಕ್ ಟು ವಾನ್ ಶಿ ಬ್ರೈಟ್ ಲಾಗ್ ಇನ್ ಕನ್ನಡ ದಿಸ್ ಇಸ್ ಮೈ ಅನ್ ಅದರ್ ವಿಡಿಯೋ ಓಕೆ ಇವತ್ತು ಫಟಾಫಟಾಗಿ ಎಳ್ಳೊಗರೆ ಮಾಡೋಕೆ ಏನೇನು ಬೇಕು ಅಂತ ಹೇಳ್ಕೊಡ್ತಾ ಇದೀನಿ ಕರಿಬೇವು ಒಣ ಕೊಬ್ಬರಿ ಬಿಳಿ ಎಳ್ಳು ಮತ್ತೆ ಒಣಮೆಣಸಿನ್ಕಾಯಿ ಇದಿಷ್ಟೆಲ್ಲ ಬೇಕಾಗುತ್ತೆ ಇದನ್ನ ಇದನ್ನ ಬೇಗ ಮಾಡ್ಕೋಬಹುದು ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇದಿಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಓಕೆ ಇವಾಗ ಇದನ್ನ ಒಂದೊಂದಾಗಿ ಆದ್ರೂ ನೀವು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಎಲ್ಲನೂ ಒಟ್ಟಿಗೆ ಆದ್ರೂ ಹಾಕಿ ನೀವು ಫ್ರೈ ಮಾಡ್ಕೊಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಫುಲ್ಲು ಎಲ್ಲ ಒಂಥರ ಬ್ಲ್ಯಾಕ್ ಸೀದ್ ಹೋಗಿರೋ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಇದನ್ನ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಸ ಬಿಳಿ ಎಳ್ಳು ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದನ್ನು ಹಾಕಬೇಕು ಜಾಸ್ತಿ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಹೀಟ್ ಇದು ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಬಿಳಿ ಎಳ್ಳು ಮತ್ತು ತುರಿದಿರುವಂಥ ಒಣ ಕೊಬ್ಬರಿನ ಎತ್ತಿಟ್ಕೊಳ್ಳಿ ಅದು ನೆಕ್ಸ್ಟು ಇವಾಗ ಒಗ್ಗರಣೆ ಹಾಕ್ತೀವಲ್ಲ ಆವಾಗೂ ಸ್ವಲ್ಪ ಹಾಕಬೇಕು ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದು ಫ್ರೈ ಮಾಡ್ಕೊಂಡಾದಮೇಲೆ ತಣ್ಣಗಾದಮೇಲೆ ಗರಿಗರಿಯಾಗಿ ಬರುತ್ತೆ ಅದು ಕರಿಬೇವನ ಈ ಥರ ಮುಟ್ಟಿ ಗರಿ ಆಗಿರುತ್ತೆ ಆವಾಗ ನೀವು ರುಬ್ಕೊಂಡ್ರೆ ಈ ಥರ ಬರುತ್ತೆ ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ತರಿತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಮಾಡಿ ಇಟ್ಟು ಆಮೇಲೆ ರೈಸ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಾಸುಮತಿ ರೈಸ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಬೇಕಿದ್ದರೆ ನಾರ್ಮಲ್ ರೈಸ್ ಆದ್ರೂ ಮಾಡ್ಕೊಬೋದು ನನಗೆ ಬಾಸುಮತಿ ರೈಸ್ ಇಷ್ಟ ಈ ಥರ ಸ್ಪೆಷಲ್ ರೈಸ್ಗಳನ್ನ ಮಾಡುವಾಗ ಅದಕ್ಕೋಸ್ಕರ ಓಕೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ನಾನು ಒಗ್ಗರಣೆಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದು ಯೂಸ್ ಮಾಡ್ತಾ ಇದ್ದೀರಾನು ಮಾಡಿ ಪಾಮ್ ಆಯಿಲ್ ಮಾತ್ರ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಬೇಗ ಆರ್ಗ್ಯಾನಿಕ್ ಆಯಿಲ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಇದು ಫ್ರೆಶ್ ಆಗಿರೋದು ಮತ್ತು ನಾನು ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ಕಿಪ್ ಮಾಡ್ಕೊಬೋದು ಯಾರಿಗೆ ತುಪ್ಪ ಇಷ್ಟ ಇಲ್ಲ ಅವರು ಬರೀ ಆಯಿಲ್ ಮಾತ್ರ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು ನಾನು ತುಪ್ಪ ಮತ್ತು ಆಯಿಲ್ ಎರಡು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಮತ್ತು ಕರ್ಬೇವನ್ನೂ ಹಾಕಬೇಕು ಜಾಸ್ತಿ ಕರ್ಬೇವು ಹಾಕಿ ಚೆನ್ನಾಗಿರುತ್ತೆ ರುಬ್ಬುವಾಗೂ ಕರ್ಬೇವು ಹಾಕಿರಬೇಕು ಮತ್ತು ಇವಾಗ ಒಗ್ಗರಣೆ ಕೊಡುವಾಗೂ ಕರ್ಬೇವು ಹಾಕಬೇಕು ಕರ್ಬೇವು ಜಾಸ್ತಿ ತಿಂದಷ್ಟು ಒಳ್ಳೆಯದು ಬಟ್ ಈ ರೆಸಿಪಿಗೆ ಕರ್ಬೇವು ಮತ್ತು ಬಿಳಿ ಎಳ್ಳು ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿಬಿಟ್ಟು ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೈಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ನೀವು ರೈಸ್ ಮಾಡಿಟ್ಕೊಂಡ್ರಿ ಇದಕ್ಕೆ ಇನ್ನೊಂದು ಏನು ಅಂತ ಹೇಳಿದರೆ ನೀವು ಬಿಸಿ ಬಿಸಿ ರೈಸು ಮಾಡ್ಕೊಳ್ಳಿ ಮಿಕ್ಕಿರೋ ರೈಸ್ಗೆ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಮಾಡಿಟ್ಕೊಂಡಿರೋ ಇದು ಎಳ್ಳೊಗರೆ ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮೊದಲೇ ನಾವು ಫ್ರೈ ಮಾಡಿಬಿಟ್ಟು ಈ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೋದು ನೀವು ಬೇಕಿದ್ರೆ ತುಪ್ಪ ಹಾಕೊಂಡ್ಬಿಟ್ಟು ಫ್ರಾ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸಾಲ್ಟ್ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ ಖಾರವೂ ಅಷ್ಟೇ ನಿಮ್ಗೆ ಯಾವ ಥರ ಬೇಕು ಬಟ್ ಎಕ್ಸ್ಟ್ರಾ ಪೌಡ್ರು ಖಾರ ಕಡಿಮೆ ಆಯಿತು ಅಂತ ಆ ಥರ ಎಲ್ಲ ಹಾಕೋಕೆ ಹೋಗ್ಬಿಡಿ ಟೇಸ್ಟ್ ಎಲ್ಲ ಹಾಳಾಗೋಗ್ಬಿಡತ್ತೆ ಅದಕ್ಕೋಸ್ಕರ ಮತ್ತು ರೈಸ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿದರೆ ಎಳ್ಳೊಗರೆ ರೆಡಿ ಆಗುತ್ತೆ ಇದನ್ನ ಬೇಗ ಯಾವಾಗಲೂ ಸಾಂಬಾರ್ ರೈಸ್ ತಿಂದುಬಿಟ್ಟು ನಿಮಗೆ ಬೋರ್ ಆಗಿದ್ದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇದು ಬಂದುಬಿಟ್ಟು ನನ್ನ ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್